ಫ್ಯಾಮಿಲಿ, ಹೋಪ್ ಎಲ್ಲೋ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು. ಇವತ್ತು ನಮ್ದು ಕಾಶಿನಲ್ಲಿ ಡೇ ಸೆಕೆಂಡು. ಇದು ಏನು ನೋಡ್ತಾ ಇದ್ದೀರಾ, ಇದು ದುರ್ಗಾದೇವಿ ಟೆಂಪಲ್. ಇದು ಒನ್ ಆಫ್ ದ ಫೇಮಸ್ ಟೆಂಪಲ್ ಇನ್ ಕಾಶಿ. ಕಾಶಿನಲ್ಲಿ ಇನ್ನೊಂದೇನು ಫೇಮಸ್ ಅಂತ ಹೇಳಿದ್ರೆ, ಯಾವ ದೇವಸ್ಥಾನದಲ್ಲೂ ವಿಡಿಯೋಗ್ರಫಿ ಮತ್ತೆ ಫೋಟೋಗ್ರಫಿ ಅಲೋ ಇಲ್ಲ, ತುಂಬಾ ಸ್ಟ್ರಿಕ್ಟ್ ಇರ್ತಾರೆ ಅಲ್ಲಿ. ಮತ್ತೆ ಫೋನ್ಗಳನ್ನು ಲಾಕರ್ ನಲ್ಲಿ ಇಟ್ಟು ಹೋಗ್ಬೇಕು. ಸೊ ಅಷ್ಟು ಸ್ಟ್ರಿಕ್ಟ್ನೆಸ್ ಇರುತ್ತೆ. ಎಷ್ಟಾಗುತ್ತೋ ಅಷ್ಟು ನಾವು ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ದುರ್ಗಾದೇವಿ ಟೆಂಪಲ್ ಪಕ್ಕದಲ್ಲೇ ಇರುವಂತ ಒಂದು ಸಣ್ಣದಾದ ಕೊಳ. ತುಂಬಾನೇ ಚೆನ್ನಾಗಿತ್ತು ವ್ಯೂ. ಅಲ್ಲಲ್ಲಿ ಬಾತುಗೋಳಿಗಳು ಕಾಣಿಸ್ತಾ ಇದ್ವು. ಐ ಥಿಂಕ್ ಸಾಯಂಕಾಲ ಆದಾಗ ಇದರಲ್ಲಿ ಫೌಂಟೇನ್ ಶೋ ಮತ್ತೆ ಲೈಟ್ ಶೋ ನಡೆಯುತ್ತೆ ಅನ್ಕೊಂತೀನಿ, ವಿ ಆರ್ ನಾಟ್ ಶೋರ್. ಮತ್ತೆ ನಂದೊಂದು ಅಡ್ವೈಸ್ ಏನು ಅಂದ್ರೆ, ನೀವು ಕಾಶಿಗೆ ಹೋಗ್ಬೇಕಾದ್ರೆ ಯಾವ್ದಾದ್ರು ಪ್ಲೇಸಸ್ನ ವಿಸಿಟ್ ಮಾಡ್ಬೇಕಾದ್ರೆ ಗೈಡ್ನ ಜೊತೆಲಿ ಇಟ್ಕೊಂಡೇ ವಿಸಿಟ್ ಮಾಡಿ. ಸೊ ಅವರು ನಿಮ್ಗೆ ಗೈಡ್ ಮಾಡ್ತಾರೆ ಹೆಂಗೆ ಎಲ್ಲಿ ಹೋಗ್ಬೇಕು ಅಂತ. ಇದಾದ್ಮೇಲೆ ನಾವು ನೆಕ್ಸ್ಟ್ ಊಟಕ್ಕೆ ಹೋಗಿದ್ವಿ, ಕೇರಳ ಕೆಫೆ ಅಂತ. ಚೆನ್ನಾಗಿತ್ತು, ಸೌತ್ ಇಂಡಿಯನ್ ಫುಡ್ಡು ನಾವು ಎಂಜಾಯ್ ಮಾಡಿದ್ವಿ. ಊಟ ಮುಗಿಸ್ಕೊಂಡು ನಾವು ತುಳಸಿ ಮಾನಸ್ ಮಂದಿರ್ಗೆ ಎಂಟ್ರಿ ಆದ್ವಿ. ಇಲ್ಲೂ ಕೆಲವೊಂದು ಕಡೆ ವಿಡಿಯೋಗ್ರಫಿ ಮತ್ತೆ ಫೋಟೋಗ್ರಫಿ ರೆಸ್ಟ್ರಿಕ್ಷನ್ಸ್ ಇತ್ತು. ಇದು ಹೊರಗಡೆಯಿಂದ ವ್ಯೂ ಆಫ್ ತುಳಸಿದಾಸ್ ಮಂದಿರ್. ಇದು ಏನ್ ನೋಡ್ತಾ ಇದ್ದೀರಾ, ಇದು ತುಳಸಿದಾಸ್ ಮಂದಿರ್ ಒಳಗಡೆನೆ ರಾಮಾಯಣನ ಅವರು ಪ್ರಿಂಟ್ ಮಾಡಿದ್ದಾರೆ ವಾಲಲ್ಲಿ, ಇಡೀ ಹೋಲ್ ಸ್ಟೋರಿನ ವಿತ್ ಫೋಟೋ. ನಾನು ಜಾಸ್ತಿ ಕ್ಯಾಪ್ಚರ್ ಮಾಡಕ್ ಹೋಗಿಲ್ಲ, ಬಿಕಾಸ್ ಕೆಲವೊಂದನ್ನ ವಿಡಿಯೋದಲ್ಲಿ ನೋಡೋಕೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಲ್ಲ. ಇನ್ ಪರ್ಸನ್ ಹೋದ್ರೇನೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕೋದು. ಮತ್ತೆಷ್ಟೇ ತೋರಿಸಿದ್ರು ಅದನ್ನೆಲ್ಲ ಓದ್ಲಿಕ್ಕಾಗಲ್ಲ, ಸೊ ಕಷ್ಟ ಆಗತ್ತೆ. ಒಂದು ಹಿಂದಿನಲ್ಲಿದೆ ಮತ್ತೆ ತುಂಬಾ ಸಣ್ಣ ಸಣ್ಣ ಅಕ್ಷರದಲ್ಲಿದೆ. ಸೊ ಅದಕ್ಕೆ ಅಷ್ಟು ನಾನು ಕಂಪ್ಲೀಟ್ ಆಗಿ ಕವರ್ ಮಾಡಿಲ್ಲ, ಒಂದು ರೋ ಮಾತ್ರ ಕವರ್ ಮಾಡಿದ್ದೀನಿ ನಾನು ನಿಮಗೆ. ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ಹೋಗಿ ನೋಡ್ಬೋದು ಕಾಶಿನಲ್ಲಿ. ಮತ್ತೆ ನಾನು ಆಗ್ಲೇ ಮೆನ್ಷನ್ ಮಾಡಿರೋ ತರ, ನೀವು ಫಸ್ಟ್ ಟೈಮ್ ಏನಾದ್ರು ಕಾಶಿಗೆ ಹೋಗ್ತಾ ಇದ್ರೆ ದಯವಿಟ್ಟು ಪ್ಯಾಕೇಜ್ ಅಲ್ಲಿ ಹೋಗಿ. ನಾವು ಬುಕ್ ಮಾಡಿದ್ದು ಮೇಕ್ ಮೈ ಟ್ರಿಪ್ ಅಲ್ಲಿ. ಮತ್ತೆ ಮೇಕ್ ಮೈ ಟ್ರಿಪ್ ಅವರಲ್ಲಿ ಒಂದು ಫೆಸಿಲಿಟಿ ಏನಿದ್ರೆ, ಪ್ಯಾಕೇಜ್ ಜೊತೆಯಲ್ಲಿ ಗೈಡ್ ಫೆಸಿಲಿಟಿನೂ ಕೊಡ್ತಾರೆ ನೀವೇನಾದ್ರೂ ಬೇಕು ಅಂತ ಹೇಳಿದ್ರೆ. ಸೊ ಐ ಪ್ರಿಫರ್ ನೀವು ಆ ಗೈಡ್ನ ಇಟ್ಕೊಂಡು ಎಲ್ಲ ಪ್ಲೇಸಸ್ನ ಕವರ್ ಮಾಡಿ ಚೆನ್ನಾಗಿ ನೋಡ್ಬೋದು. ಅದರ್ವೈಸ್ ಇಂಡಿವಿಜುವಲ್ ಆಗಿ ಹೋದ್ರೆ ತುಂಬಾನೇ ಕಷ್ಟ ಆಗುತ್ತೆ ಅಲ್ಲಿ ಯಾವ ಪ್ಲೇಸು ಏನು ಯಾವ ಕಡೆ ಹೋಗ್ಬೇಕು ಅಂತ. ಕೆಲವೊಂದ್ ಕಡೆ ನಿಮ್ಗೆ ಗೂಗಲ್ ಹೆಲ್ಪ್ ಮಾಡಲ್ಲ. ಸೊ ನಾನು ನೆಕ್ಸ್ಟ್ ಏನಿದೆ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ.
ಈ ತುಳಸಿ ಮಾನಸ್ ಮಂದಿರಲ್ಲೇ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಗೊಂಬೆಗಳದ್ದು ಮಿಮಿಕ್ರಿ ತರ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ದೇವರದ್ದು ಅವರು ಬೈ ಬರ್ತಿಂದ ಮತ್ತೆ ಟಿಲ್ ಅವರು ಡೆತ್ ಆಗೋವರೆಗೂ ಏನೇನೆಲ್ಲ ಸಂದರ್ಭಗಳು ನಡೀತೋ ಅದನ್ನೆಲ್ಲ ಒಂದು ಮೂಮೆಂಟ್ ಇರೋ ಗೊಂಬೆಗಳ ರೂಪದಲ್ಲಿ ತೋರಿಸಿದ್ದಾರೆ. ನನಗೇನು ತೋರಿಸ್ತಾ ಇದ್ದೀನಿ ಇದೆಲ್ಲ ಅದೇನೆ. ಅದರದ್ದು ರೆಸ್ಪೆಕ್ಟಿವ್ ಬೋರ್ಡು ನೀವು ನೋಡ್ತಾ ಇರ್ಬೋದು. ಎಲ್ಲ ಒಂದೊಂದಕ್ಕೆ ಸಣ್ಣ ಸಣ್ಣ ಕ್ಯೂಬಿಕಲ್ಸ್ ತರ ಮಾಡಿ ಅದನ್ನೆಲ್ಲ ತೋರಿಸಿದ್ದಾರೆ. ಇದಕ್ಕೆ ಎಂಟ್ರಿ ಫೀಸ್ ಇದೆ, 10 ರುಪೀಸ್ ಪರ್ ಪರ್ಸನ್. ಅದರ್ವೈಸ್ ತುಳಸಿ ಮಾನಸ್ ಮಂದಿರ್ಗೆ ಎಂಟ್ರಿ ಫೀಸ್ ಏನೂ ಇಲ್ಲ. ತುಂಬಾನೇ ಚೆನ್ನಾಗಿತ್ತು. ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಅವ್ರು ಎಂಜಾಯ್ ಮಾಡ್ತಾರೆ. ಬಿಕಾಸ್ ಸ್ಟೋರಿ ಬಾಯಲ್ಲಿ ಹೇಳೋಕ್ಕಿಂತ ಅದನ್ನೆಲ್ಲ ಕಣ್ಣಾರೆ ಒಂದ್ಸಲ ನೋಡಿದ್ರೆ ಮಕ್ಕಳಿಗೂ ಅನುಭವ ಆಗುತ್ತೆ ಯಾವ ತರ ಏನಿತ್ತು ನಮ್ಮ ಪುರಾಣದಲ್ಲಿ ಅಂತ ಹೇಳಿ ತೋರಿಸಿದ್ದಾರೆ ಇಲ್ಲಿ. ಸೊ ಅದನ್ನ ನಾನು ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ, ಯಾವುದನ್ನು ಎಡಿಟ್ ಮಾಡಿಲ್ಲ. ನಿಮ್ಮ ಮನೇಲಿ ಯಾರಾದರೂ ಮಕ್ಕಳಿದ್ರೆ ಅವರಿಗೆ ತೋರಿಸಿ, ಅವ್ರು ಎಂಜಾಯ್ ಮಾಡ್ತಾರೆ ಈ ವಿಡಿಯೋನ. ಗೊಂಬೆದು ಪಿಕ್ಚರೈಸೇಷನ್ ಏನಿದೆ ಅದು ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇದನ್ನ ಮುಗಿಸ್ಕೊಂಡು ನಾವು ಸಂಕಟ್ ಮೋಚನ್ ಟೆಂಪಲ್ಲಿಗೆ ಹೋಗಿದ್ವಿ. ಸಂಕಟ್ ಮೋಚನ್ ಟೆಂಪಲ್ ಅಲ್ಲೂ ವಿಡಿಯೋಗ್ರಫಿ ಮತ್ತೆ ಫೋಟೋಗ್ರಫಿ ಅಲೋ ಇಲ್ಲ. ಸೊ ಫ್ರಂಟ್ ಆರ್ಚ್ ಏನಿದೆ ನಾನು ನಿಮ್ಗೆ ಫೋಟೋ ತೋರಿಸ್ತಾ ಇದ್ದೀನಿ. ಇದು ಸಂಕಟ್ ಮೋಚನ್ ಟೆಂಪಲ್ಲು. ಇದಾದ್ಮೇಲೆ ನಾವು BHU ಅಂದ್ರೆ ಬನಾರಸ್ ಹಿಂದೂ ಯೂನಿವರ್ಸಿಟಿಗೆ ಹೋಗಿದ್ವಿ. ಇದರಲ್ಲೂ ಸೇಮು, ಫೋಟೋಗ್ರಫಿ ಇಸ್ ರೆಸ್ಟ್ರಿಕ್ಟೆಡ್. ಮತ್ತೆ ಇದರಲ್ಲಿ ಈಶ್ವರನ್ ಟೆಂಪಲ್ ಇದೆ, ಮತ್ತೆ ಕ್ಯಾಂಪಸ್ ಇದ್ರದ್ದು ತುಂಬಾನೇ ದೊಡ್ಡದಾಗಿದೆ. ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದ ವಿಡಿಯೋ. ಆದಷ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.